ಪ್ರಸ್ತುತಿ ಸವಿ ಮಂಡ್ಯ ಎಜುಕೇಶನಲ್ ಯೂಟ್ಯೂಬ್ ಚಾನೆಲ್ ಪ್ರಸಾರ ಮಾಡುವವರು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮಂಡ್ಯ ಆತ್ಮೀಯ ವಿದ್ಯಾರ್ಥಿಗಳೇ ಏಳನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಈ ತರಗತಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕಳೆದ ತರಗತಿಯಲ್ಲಿ ನಾವು ಭೂಗೋಳ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರ ಅಮೆರಿಕಾ ಪ್ರೈರಿಸ್ಗಳ ನಾಡು ಅನ್ನುವಂತಹ ಅಧ್ಯಾಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ವಿ ಮಕ್ಕಳು ಸೊ ಈ ಸಂಚಿಕೆಯಲ್ಲಿ ನಾವು ಮುಂದುವರೆದು ಈ ಒಂದು ಉತ್ತರ ಅಮೆರಿಕಾ ಪ್ರೈರಿಸ್ಗಳ ನಾಡು ಅನ್ನುವಂತಹ ಖಂಡದ ಒಂದು ಕೃಷಿ ಅಲ್ಲಿ ಬೆಳೆಯುವಂತಹ ಪ್ರಮುಖ ಆಹಾರ ಬೆಳೆಗಳು ಹಾಗೂ ವಾಣಿಜ್ಯ ಬೆಳೆಗಳನ್ನು ತಿಳ್ಕೊಳ್ಳೋಣ ಈ ಸಂಚಿಕೆಯಲ್ಲಿ ಮೊದಲನೇದಾಗಿ ಕೃಷಿ ಕೃಷಿಯು ಉತ್ತರ ಅಮೆರಿಕಾದ ಒಂದು ಪ್ರಮುಖವಾದ ಕಸುಬಾಗಿದೆ ಈ ಖಂಡದ ಕೇಂದ್ರೀಯ ತಗ್ಗು ಪ್ರದೇಶಗಳಾದ ಅದರಲ್ಲೂ ವಿಶೇಷವಾಗಿ ಕೆನಡಾ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ಅತ್ಯಧಿಕ ಕೃಷಿ ಉತ್ಪನ್ನ ರಾಷ್ಟ್ರಗಳಾಗಿವೆ ಉತ್ತರ ಅಮೆರಿಕಾದ ಒಟ್ಟು ಭೂಭಾಗದಲ್ಲಿನ ಶೇಕಡಾ 10% ಪ್ರದೇಶವು ಮಾತ್ರ ಕೃಷಿಗೆ ಸೂಕ್ತವಾಗಿರುವಂಥದ್ದು ಎಷ್ಟು ಶೇಕಡಾ 10% ಪ್ರದೇಶ ಮಾತ್ರ ಕೃಷಿಗೆ ಸೂಕ್ತವಾಗಿದೆ ಆದರೆ ಕೃಷಿ ಕ್ಷೇತ್ರಗಳಿಂದ ಬರ್ತಾ ಇರುವಂತಹ ಉತ್ಪನ್ನ ಅತಿ ಹೆಚ್ಚಾಗಿದೆ ಸೊ ಗಮನಿಸಿ ಕೃಷಿ ಕ್ಷೇತ್ರ ಕಡಿಮೆ ಇದೆ ಆದರೆ ಅದರಿಂದ ಬರ್ತಾ ಇರುವಂತಹ ಕೃಷಿ ಉತ್ಪನ್ನ ಅತಿ ಹೆಚ್ಚಾಗಿದೆ ಇದಕ್ಕೆ ಕಾರಣ ಏನು ವಿಸ್ತಾರವಾದಂತಹ ಭೂ ಹಿಡುವಳಿ ಫಲವತ್ತಾದ ಮಣ್ಣು ಸಾಕಷ್ಟು ನೀರಾವರಿ ಯಾಂತ್ರಿಕ ಬೇಸಾಯ ಹಾಗೂ ಇತರ ಸೌಲಭ್ಯಗಳ ಜೊತೆಗೆ ಮಾನವನ ಪೂರ್ಣ ಶ್ರಮವಿರೋದ್ರಿಂದ ಉತ್ತರ ಅಮೆರಿಕಾವನ್ನು ವಿಶ್ವದ ಅತಿದೊಡ್ಡ ಕೃಷಿ ಪ್ರದೇಶವನ್ನಾಗಿ ಇದು ಪರಿಣಮಿಸಿದೆ ಅಂತ ಹೇಳ್ಬೋದು ಸೊ ಇಲ್ಲಿ ವಿಶಿಷ್ಟ ಬೆಳೆಗಳ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನು ಹೊಂದಿರುವಂಥದ್ದು ಉತ್ತರ ಅಮೆರಿಕಾ ಖಂಡದ ವೈಶಿಷ್ಟ್ಯತೆ ಇಲ್ಲಿ ಪ್ರಾಂತ್ಯಗಳನ್ನು ಬೆಳೆ ಪಟ್ಟಿ ಅಂತಲೂ ಕೂಡ ಕರೆಯಲಾಗುತ್ತೆ ಉದಾಹರಣೆಗೆ ಹೇಳಬೇಕಾದ್ರೆ ಕಾರ್ನ್ ಪಟ್ಟಿ ಗೋಧಿ ಪಟ್ಟಿ ಹತ್ತಿ ಪಟ್ಟಿ ಮತ್ತು ತಂಬಾಕು ಪಟ್ಟಿ ಇತ್ಯಾದಿ ಉತ್ತರ ಅಮೆರಿಕಾ ಅದರಲ್ಲೂ ಕೂಡ ವಿಶೇಷವಾಗಿ ಕೆನಡಾ ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ಗೋಧಿಯನ್ನು ಒಂದು ಪ್ರಮುಖ ಆಹಾರ ಧಾನ್ಯವನ್ನಾಗಿ ಬೆಳೀತಾ ಇದ್ದಾವೆ ಸೊ ಅದರಲ್ಲಿ ಪ್ರೈರಿ ಪ್ರದೇಶವು ಗೋಧಿ ಬೇಸಾಯಕ್ಕೆ ಸೂಕ್ತ ಮಣ್ಣನ್ನು ಒದಗಿಸಿರೋದನ್ನ ಕೂಡ ನಾವು ಕಾಣಬಹುದು ಇಲ್ಲಿನ ಜನಸಂಖ್ಯೆಯು ಕಡಿಮೆ ಇದ್ದು ಅಪಾರ ಪ್ರಮಾಣದ ಉತ್ಪಾದನೆ ಇರೋದ್ರಿಂದ ಅದನ್ನು ಬೇರೆ ದೇಶಗಳಿಗೆ ರಫ್ತು ಮಾಡಲಾಗ್ತಾ ಇದೆ ಮೆಕ್ಕೆಜೋಳವು ಕಾರ್ನ್ ಎಂದು ಪ್ರಖ್ಯಾತಿಯನ್ನು ಪಡೆದಿದೆ ಅದನ್ನು ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಮೆಕ್ಸಿಕೋಗಳಲ್ಲಿ ವಿಶಾಲ ಪ್ರದೇಶಗಳಲ್ಲಿ ಬೆಳೆಯಲಾಗ್ತಾ ಇದೆ ಬಹುತೇಕ ಪ್ರಮಾಣದ ಮೆಕ್ಕೆಜೋಳವನ್ನು ಹಸು ಮತ್ತು ಹಂದಿಗಳ ಮೇವಿಗಾಗಿ ಉಪಯೋಗಿಸಲಾಗ್ತಾ ಇದೆ ಇದೊಂದು ಆಹಾರ ಧಾನ್ಯವೂ ಕೂಡ ಆಗಿದೆ ಸೊ ಮೆಕ್ಕೆಜೋಳದ ಒಂದು ಚಿತ್ರ ನೋಡಿ ನಿಮ್ಮ ಪರದೆ ಮೇಲೆ ಬರ್ತಾ ಇದೆಯಲ್ಲ ಮಕ್ಕಳ ಇದು ಸಾಮಾನ್ಯವಾಗಿ ನೀವೆಲ್ಲರೂ ನೋಡಿರ್ತೀರಿ ಆದರೆ ಇದು ಮೆಕ್ಕೆಜೋಳವು ಇಂಧನದ ಬೆಳೆಯಾಗಿ ಬೆಳೆಯಲಾಗ್ತಾ ಇದೆ ಇದು ಬಿಟ್ಟರೆ ಇನ್ನು ಪ್ರಮುಖ ಬೆಳೆಗಳು ಯಾವ್ಯಾವುದು ಅಂತ ಹೇಳೋದಾದರೆ ಬಾರ್ಲಿ ಓಟ್ಸ್ ಮತ್ತು ಆಲೂಗೆಡ್ಡೆಗಳು ಬಾರ್ಲಿ ಮತ್ತು ಓಟ್ಸ್ಗಳನ್ನು ಚಳಿಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳು ಬಾರ್ಲಿಯನ್ನು ಬಿಯರ್ ತಯಾರಿಕೆಯಲ್ಲಿ ಬಳಸಲಾಗ್ತಾ ಇದೆ ಸೊ ನೋಡಿ ಈ ಒಂದು ಚಿತ್ರದಲ್ಲಿ ಕಾಣಿಸ್ತಿದೆಯಲ್ಲ ಇದು ಬಾರ್ಲಿಯ ಚಿತ್ರ ನಂತರದ್ದು ಓಟ್ಸ್ ಅನ್ನುವಂತಹ ಒಂದು ಬೆಳೆಯ ಚಿತ್ರ ಇದು ಓಟ್ಸ್ ಪ್ರಾಣಿಗಳ ಮೇವುಗಳಿಗಾಗಿ ಉಪಯೋಗಿಸಲಾಗ್ತಾ ಇದೆ ಮತ್ತು ಈ ಖಂಡದಲ್ಲಿ ಆಲೂಗೆಡ್ಡೆಯನ್ನು ಸಹ ಬೆಳೆಯಲಾಗ್ತಾ ಇದೆ ಇದೊಂದು ಪ್ರಮುಖ ಆಹಾರ ಬೆಳೆ ಅಂತಲೂ ಕೂಡ ಕರೆಸ್ಕೊಂಡಿದೆ ಉತ್ತರ ಅಮೆರಿಕಾದಲ್ಲಿ ಹತ್ತಿ ತಂಬಾಕು ಬೆಳೆಗಳನ್ನು ವಾಣಿಜ್ಯ ಬೆಳೆಗಳನ್ನಾಗಿ ದಕ್ಷಿಣ ಭಾಗದಲ್ಲಿ ಬೆಳೆಯಲಾಗ್ತಾ ಇದೆ ಸೊ ವಾಣಿಜ್ಯ ಬೆಳೆಗಳು ಅಂದರೆ ವ್ಯಾಪಾರದ ಉದ್ದೇಶದಿಂದ ಬೆಳೆಯುವಂತಹ ಬೆಳೆಗಳನ್ನು ವಾಣಿಜ್ಯ ಬೆಳೆಗಳು ಅಂತ ಹೇಳಿ ಕರಿತೀವಿ ಹಾಗೆ ಮಿಸಿಸಿಪ್ಪಿ ನದಿಯ ಕಣಿವೆ ಇದ್ದಕ್ಕೂ ಕೂಡ ಹತ್ತಿ ಪ್ರದೇಶವು ಕಂಡುಬರುತ್ತೆ ಯುಎಸ್ಎ ಮತ್ತು ಮೆಕ್ಸಿಕೋ ದೇಶಗಳಲ್ಲಿ ಉದ್ದ ಎಳೆಯ ಹತ್ತಿಗಳನ್ನು ಉತ್ಪಾದನೆ ಮಾಡಲಾಗ್ತಾ ಇದೆ ಹಾಗೆ ದಕ್ಷಿಣ ಯುಎಸ್ಎ ಕ್ಯೂಬಾ ಜಮೈಕಾ ಮತ್ತು ಮೆಕ್ಸಿಕೋಗಳಲ್ಲಿ ತಂಬಾಕನ್ನು ಹೆಚ್ಚಾಗಿ ಬೆಳೆಯಲಾಗ್ತಾ ಇದೆ ಅಮೆರಿಕಾದ ತಂಬಾಕು ಬೆಳೀತಾ ಇರುವಂತಹ ವಿಶ್ವದ ರಾಷ್ಟ್ರಗಳಲ್ಲಿ ಚೀನಾದ ತರುವಾಯ ಎರಡನೇ ಸ್ಥಾನದಲ್ಲಿ ಅಮೆರಿಕ ಇದೆ ಮತ್ತು ಕಬ್ಬು ಇಲ್ಲಿ ಬೆಳೀತಾ ಇರುವಂತಹ ಮತ್ತೊಂದು ಪ್ರಮುಖ ಬೆಳೆ ಅದರಲ್ಲೂ ಕೂಡ ಕ್ಯೂಬಾ ವಿಶ್ವದಲ್ಲೇ ಸಕ್ಕರೆ ಉತ್ಪಾದನೆಯಲ್ಲಿ ಮೂರನೆಯ ಅತಿದೊಡ್ಡ ರಾಷ್ಟ್ರ ಆಗಿ ಕರೆಸ್ಕೊಂಡಿದೆ ಹಾಗಾಗಿ ಇದನ್ನು ಜಗತ್ತಿನ ಸಕ್ಕರೆ ಬೋಗುಣಿ ಅಂತಲೂ ಕೂಡ ಕರೀತಾರೆ ಯಾವ ಒಂದು ಪ್ರದೇಶವನ್ನು ಕ್ಯೂಬಾ ಪ್ರದೇಶವನ್ನು ಹಾಗೆ ಯುಎಸ್ಎದಲ್ಲಿ ಶುಗರ್ ಬೀಟ್ನೂ ಸಹ ಬೆಳೆಯಲಾಗ್ತಾ ಇದೆ ಇದು ಸಕ್ಕರೆ ತಯಾರಿಕೆಗೆ ಕಬ್ಬಿನ ತರುವಾಯ ಬಳಸ್ತಾ ಇರುವಂತಹ ಪ್ರಮುಖ ಮೂಲ ಬೆಳೆ ಅದಾದಮೇಲೆ ಕಾಫಿ ಮತ್ತು ಕೋಕೋಗಳು
ಉಷ್ಣವಲಯದ ತೋಟಗಾರಿಕಾ ಬೆಳೆಗಳಾಗಿದ್ದು ಇವುಗಳನ್ನು ಅಮೆರಿಕದ ಕೇಂದ್ರ ಭಾಗಗಳು ಮತ್ತು ವೆಸ್ಟ್ ಇಂಡೀಸ್ಗಳಲ್ಲಿ ಬೆಳೆಯಲಾಗ್ತಾ ಇದೆ. ಹಾಗೆ ಕ್ಯಾಲಿಫೋರ್ನಿಯಾ, ಫ್ಲಾರಿಡಾ, ನ್ಯೂಜೆರ್ಸಿ ಮತ್ತು ನಗರ ಕೇಂದ್ರಗಳ ಸುತ್ತಲಿನ ಪ್ರದೇಶಗಳಲ್ಲಿ ದ್ರಾಕ್ಷಿ, ಕಿತ್ತಲೆ, ನಿಂಬೆ, ಸೇಬು, ಸೀಬೆ, ಪೀಚ್ ಇತ್ಯಾದಿ ಹಣ್ಣುಗಳನ್ನು ಕೂಡ ಬೆಳೆಯಲಾಗ್ತಾ ಇದೆ. ಈ ಒಂದು ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ಲ ಮಕ್ಕಳ, ಇದು ಕಾಫಿ ಬೆಳೆಯ ಒಂದು ಚಿತ್ರ. ಪಕ್ಕದಲ್ಲಿರುವಂಥದ್ದು ಪೀಚ್ ಅನ್ನುವಂಥ ಹಣ್ಣಿನ ಚಿತ್ರ. ಹಾಗೆ ಕ್ಯಾಲಿಫೋರ್ನಿಯಾವು ಉತ್ತರ ಅಮೆರಿಕಾದ ಶೇಕಡ 90% ದ್ರಾಕ್ಷಿಯನ್ನು ಬಳಸಿ ದ್ರಾಕ್ಷಾರಸವನ್ನು ಉತ್ಪಾದನೆ ಮಾಡಲಾಗ್ತಾ ಇದೆ. ಆದ್ದರಿಂದ ಕ್ಯಾಲಿಫೋರ್ನಿಯಾವನ್ನು ದ್ರಾಕ್ಷಾರಸದ ನಾಡು ಅಂತಲೂ ಕೂಡ ಕರೀತಾರೆ. ಸೊ ಉತ್ತರ ಅಮೆರಿಕಾ ಖಂಡದ ಈಶಾನ್ಯ ಭಾಗದ ಅಟ್ಲಾಂಟಿಕ್ ಸಾಗರ ತೀರದಲ್ಲಿ ಗ್ರ್ಯಾಂಡ್ ಬ್ಯಾಂಕ್ಗಳು, ನ್ಯೂ ಇಂಗ್ಲೆಂಡಿನ ಚಾರ್ಜಸ್ ಬ್ಯಾಂಕ್ಗಳು ಹಾಗೂ ನ್ಯೂ ಫೌಂಡ್ ಲ್ಯಾಂಡಿನ ಕರಾವಳಿಯ ಆಳವಿಲ್ಲದ ಕಂಡಾವರಣ ಪ್ರದೇಶಗಳು ಹೆಸರಾಂತ ಮೀನುಗಾರಿಕಾ ಪ್ರದೇಶಗಳು ಅಂತ ಹೇಳಿ ಕರೆಸ್ಕೊಂಡಿದ್ದಾವೆ. ಸೊ ಮಕ್ಕಳ ಇವತ್ತಿನ ತರಗತಿಯಲ್ಲಿ ನಾವು ಉತ್ತರ ಅಮೆರಿಕಾ ಖಂಡದ ಕೃಷಿ ಮತ್ತು ಪ್ರಮುಖ ಆಹಾರ ಬೆಳೆಗಳು ಹಾಗೂ ವಾಣಿಜ್ಯ ಬೆಳೆಗಳ ಪರಿಚಯವನ್ನು ಮಾಡಿಕೊಂಡ್ವಿ. ಸೊ ಎಲ್ರಿಗೂ ಅರ್ಥ ಆಗಿದೆ ಅಲ್ವಾ? ಅಭ್ಯಾಸ ಚಟುವಟಿಕೆಗಳು, ಎರಡು ಪ್ರಶ್ನೆಯನ್ನು ನೀಡಲಾಗುತ್ತೆ. ನೀವು ಮನೆಯಲ್ಲಿ ಅದಕ್ಕೆ ಉತ್ತರವನ್ನು ಬರೆದು ಹೆಚ್ಚಿನ ಅಭ್ಯಾಸವನ್ನು ಮಾಡಿ. ಮೊದಲನೇ ಪ್ರಶ್ನೆ, ಜಗತ್ತಿನ ಸಕ್ಕರೆ ಬೋಗುಣಿ ಎಂದು ಯಾವುದನ್ನು ಕರೆಯಲಾಗಿದೆ? ಎರಡನೇ ಪ್ರಶ್ನೆ, ಉತ್ತರ ಅಮೆರಿಕಾದಲ್ಲಿನ ಪ್ರಮುಖ ಹಣ್ಣಿನ ಬೆಳೆಗಳನ್ನು ಹೆಸರಿಸಿ. ಸೊ ಎಲ್ಲರೂ ಬರೆದು ಅಭ್ಯಾಸ ಮಾಡ್ತೀರಾ ಅಂತ ತಿಳ್ಕೊತೀನಿ ಮಕ್ಕಳ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಅಂತ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು.